ಮಾನ್ಯ ಸಚಿವರು, ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ ಬಹಳ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಇದೆ, ಅರಣ್ಯ ಕ್ಷೇತ್ರನೂ ಜಾಸ್ತಿ ಇದೆ, ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಇದೆ. ಅವರು ಈಗಾಗಲೇ ಹೇಳಿದ ಹಾಗೆ ಅವ್ರ ಕ್ಷೇತ್ರದಲ್ಲಿ ಸುಮಾರು 8 ಪ್ರಕರಣಗಳು ಆಗಿದ್ದಾವೆ. ಪ್ರಕರಣಗಳು ಆಗಿದ್ದಂತಹ ಸಂದರ್ಭದಲ್ಲಿ ಜನ ಆಕ್ರೋಶದಲ್ಲಿದ್ದಂತಹ ಪರಿಸ್ಥಿತಿಯಲ್ಲಿ ಮಾನ್ಯ ಶಾಸಕರದನ್ನು ಬಹಳ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಅರಣ್ಯ ಇಲಾಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ಇಲಾಖೆ ವತಿಯಿಂದ, ಸರ್ಕಾರದ ವತಿಯಿಂದ ಅಭಿನಂದನೆ, ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಏನೀಗ ಸಲಹೆಯನ್ನು ಕೊಟ್ಟಿದ್ದಾರೆ, ಈ ಅರಣ್ಯ ಏನ್ ಪ್ರದೇಶ ಇದೆ, ಅರಣ್ಯ ಪ್ರದೇಶದ ಗಡಿ ಗುರುತಿಸುವಂತಹ ಕೆಲಸ ಸರ್ಕಾರ ಪ್ರತಿ 10 ವರ್ಷಕ್ಕೆ ಒಂದ್ಸಲ ಮಾಡಬೇಕು ಅನ್ನುವಂತ ಒಂದು ನಿಯಮ ಇದೆ. 10 ವರ್ಷಕ್ಕೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ 10-15 ವರ್ಷಕ್ಕೆ ಒಂದ್ಸಲ ಹೋಗಿ ಅವರು ಗಡಿ ಗುರುತಿಸ್ತಾರೆ. ಗಡಿ ಗುರುತಿಸಿ ಅಲ್ಲೊಂದು ಪಿಲ್ಲರ್ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ದ ಹಾಗೆ ಹಳೇದ ಹಿಂದಿನಿಂದಲೂ ಸುಮಾರು ಜನ, ಇವತ್ತೇನು ಬುಡಕಟ್ಟು ಸಮುದಾಯದವರು ಇರ್ಬೋದು, ರೈತರು ಇರ್ಬೋದು, ಅವರೆಲ್ಲ ಅಲ್ಲಿ ಬೇಸಾಯ ಮಾಡಿಕೊಂಡಿರ್ತಾರೆ ಅಥವಾ ಅಲ್ಲಿ ಅವರು ಮನೆ ಕಟ್ಕೊಂಡಿರ್ತಾರೆ. ಆದಾಗ್ಯೂ ಅವರಿಗೂ ಸ್ವಲ್ಪ ಮಟ್ಟಿಗೆ ಆತಂಕ ಆಗ್ತದೆ. ಮತ್ತೆ ಅವರ ಪ್ರದೇಶದಲ್ಲಿ ಬಂದು ಇವರು ಗಡಿ ಗುರುತಿಸಿದ್ರು, ಒಳಗಡೆ ಹೋಗಿದ್ರು ಅಂತ ಹೇಳಿದ್ರೆ ಅದು ಅತಿಕ್ರಮಣಕಾರರು ಅಂತ ಹೇಳಿ ನಾಳೆ ನಮಗೆ ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದು. ಅದಕ್ಕೆ ನಾನು ಈಗಾಗಲೇ ಇಲಾಖೆ ಒಂದು ತೀರ್ಮಾನ ಮಾಡಿದೆ, ಯಾರು ಮೊದಲಿನಿಂದಲೂ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬೇಸಾಯ ಮಾಡ್ತಾ ಇದ್ದಾರೆ, ಅಂತವರಿಗೆ ಯಾವುದೇ ರೀತಿಯಲ್ಲಿ ಒತ್ತುವರಿ ಮಾಡಬಾರದು ಅನ್ನುವಂಥದ್ದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆ ಹೊರತುಪಡಿಸಿ ಈಗೇನು ಸೆಕ್ಷನ್ 4 ಆಗುತ್ತೆ, ಸೆಕ್ಷನ್ 4 ಆದ್ಮೇಲೆ ಇವತ್ತಿದು ಮೀಸಲು ಅರಣ್ಯ ಅಂತ ಹೇಳಿ ಅಧಿಸೂಚನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಸೆಟಲ್ಮೆಂಟ್ ಆಫೀಸರ್ ಹೋಗಿ ಸಂಪೂರ್ಣ ಎಷ್ಟು ಸರ್ವೆ ನಂಬರ್ ಇದೆ ಅದೆಲ್ಲದರ ಅವನು ಸಮೀಕ್ಷೆ ಸರ್ವೆ ಮಾಡಬೇಕಾಗತ್ತೆ. ಅದ್ರಲ್ಲಿ ಏನಾದ್ರೂ ದೇವಾಲಯ ಬಂದ್ರೆ, ಅದರಲ್ಲಿ ಸ್ಮಶಾನ ಬಂದ್ರೆ, ಅದ್ರಲ್ಲಿ ಯಾರಾದ್ರೂ ಬಡವರು ಮನೆ ಕಟ್ಕೊಂಡು ಮೊದಲಿನಿಂದಲೂ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತವನು ಹೊರತುಪಡಿಸಿ ಮೀಸಲು ಅರಣ್ಯ ಅಂತ ಮಾಡಬೇಕು ಅನ್ನುವಂಥದ್ದು ಇದೆ. ಈಗೇನು ಶಾಸಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಇದು ಮಾಡುವಂತ ಸಂದರ್ಭದಲ್ಲಿ ಅದು ಇವರು ಸ್ಥಳಕ್ಕೆ ಹೋಗಿ ಮಾಡಬೇಕು, ಕೂತಲೇ ಮಾಡಬಾರದು, ಲೋಪಗಳಾಗಬಾರದು ಅನ್ನುವಂತ ದೃಷ್ಟಿಯಿಂದ ಅವ್ರ ಜೊತೆಯಲ್ಲೂ ಸಮಾಲೋಚನೆ ಮಾಡಿ ಇದನ್ನು ಅಂತಿಮವಾಗಿ ನೋಟಿಫಿಕೇಶನ್ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ನಾವು ಸರ್ಕಾರದ ವತಿಯಿಂದ ಕೊಡ್ತೇವೆ. ಮತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಈಗಾಗಲೇ ಹೇಳಿದ್ದೇನೆ, ಜಂಟಿ ಮೋಜಣಿ ಮಾಡುವಂತದ್ದು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ವತಿಯಿಂದ ಎಲ್ಲೆಲ್ಲಿ ಆದ್ಯತೆ ಮೇರೆಗೆ ಇಂತಹ ಪ್ರಕರಣಗಳು ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬರ್ತವೆ, ಸಮಸ್ಯೆಗಳಿದಾವೆ, ಜನಪ್ರತಿನಿಧಿಗಳು ಯಾರೇ ಇದ್ರು ಸರ್ಕಾರದ ಗಮನಕ್ಕೆ ತಂದ್ರೆ, ಇಲಾಖೆ ಗಮನಕ್ಕೆ ತಂದ್ರೆ ಅದನ್ನು ತ್ವರಿತಗತಿಯಲ್ಲಿ ಜಂಟಿ ಮೋಜಣಿ ಮಾಡಿ ಗಡಿ ಗುರುತಿಸುವಂತದ್ದು, ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತಹ ರೀತಿಯಲ್ಲಿ ತೀರ್ಮಾನ ಮಾಡುವಂತದಕ್ಕೆ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಭರವಸೆಯನ್ನು ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಕಳೆದ 3 ತಿಂಗಳಿಂದನೂ ಕೂಡ ಗಡಿಕಲ್ನ ಗುರ್ತು ಮಾಡಿ ಹಾಕಿದ್ದಾರೆ. ಅದು 70-80 ವರ್ಷದಿಂದನೂ ಕೂಡ ಅವ್ರು ಉಳ್ಕೊಂಡು ಬರ್ತಾ ಇದಾರೆ. ಅದರಿಂದ ಅದ್ರ ಬಗ್ಗೆ ತಾವು ಗಮನವನ್ನ ಹರಿಸಬೇಕು. ಏನು ಇತ್ತೀಚೆಗೆ 3 ತಿಂಗಳಿಂದ ಗಡಿಯನ್ನ ಗುರ್ತು ಮಾಡಲಾಗಿದೆ, ಸುಮಾರು 600 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂತ ರೈತರು ಭೂಮಿಯನ್ನ ಗಡಿಯನ್ನ ಗುರ್ತು ಮಾಡಿದ್ರೆ, ಅದರಿಂದ ತಮ್ಗೆ ನಾನು ಮನವಿ ಮಾಡ್ತೀನಿ, ಅದನ್ನ ತೀವ್ರವಾಗಿ ತಾವು ಕ್ರಮ ವಹಿಸಬೇಕು ಅಂತ ಮನವಿ ಮಾಡ್ತೀನಿ ಅಧ್ಯಕ್ಷ. ಶಿವಣ್ಣ, ಮಾನ್ಯ ಅಧ್ಯಕ್ಷ, ಚುಕ್ಕೆ ಗುರುತಿನ ಸಂಖ್ಯೆ 1911 ಪ್ರಶ್ನೆಯನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷ, ಉತ್ತರವನ್ನ ಒದಗಿಸಿದ್ದಾರೆ. ಅವರೇ ಹೇಳಿರೋ ರೀತಿಯಲ್ಲಿ ಆನೇಕಲ್ ತಾಲೂಕು ಸುತ್ತಮುತ್ತ ಸರ್ಕಾರಿ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ಗಳ ವಿವರನ್ನು ಕೊಟ್ಟಿದ್ದಾರೆ. ಅವರೇ ಹೇಳಿರೋ ರೀತಿಯಲ್ಲಿ ನಮ್ಮ SJ ಪಾಲಿಟೆಕ್ನಿಕ್ ಬೆಂಗಳೂರು 35 ಕಿಲೋಮೀಟರ್ ದೂರದಲ್ಲಿದೆ, ಮತ್ತೆ SJ ಪಾಲಿಟೆಕ್ ಪಾರ್ಟ್ ಟೈಮ್ ಪಾಲಿಟೆಕ್ನಿಕ್ 35 ಕಿಲೋಮೀಟರ್ ದೂರದಲ್ಲಿದೆ,
ಮತ್ತೆ ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆ ಅರಮನೆ ರಸ್ತೆ ಅದು 35 ಕಿಲೋಮೀಟರ್ ದೂರದಲ್ಲಿದೆ. ಮಹಿಳಾ ಪಾಲಿಟೆಕ್ನಿಕ್ 35 ಕಿಲೋಮೀಟರ್ ದೂರದಲ್ಲಿದೆ. ಈ ರೀತಿಯಾಗಿ 35-40 ಕಿಲೋಮೀಟರ್ ದೂರ ಇರೋದ್ರಿಂದ ಅದರಲ್ಲೂ ಕೂಡ ನಮ್ಮ ಭಾಗ ಗಡಿ ಭಾಗ ಅಲ್ಲಿ ಸುಮಾರು ನಮಗೆ 7 ಲಕ್ಷ ಪಾಪ್ಯುಲೇಷನ್ ಇವತ್ತು ನಮ್ಮ ಕ್ಷೇತ್ರದಲ್ಲಿದೆ. ಮತ್ತೆ ಬೆಂಗಳೂರಿಂದ 40 ಕಿಲೋಮೀಟರ್ ದೂರ ಇದೆ. ಮತ್ತೆ ಇಂಡಸ್ಟ್ರಿಯಲ್ ಏರಿಯಾಗಳು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ಮತ್ತೆ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಎಬ್ಬಗೋಡಿ ಇಂಡಸ್ಟ್ರಿಯಲ್ ಏರಿಯಾ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಈ ರೀತಿಯಾಗಿ ನಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆದ್ರೆ ನಮ್ಮ ಲೋಕಲ್ ಅಲ್ಲಿ ಸುಮಾರು ನಮ್ಮ ಹೈಸ್ಕೂಲಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಪಿ ಯು ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಹತ್ರದಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಲೋಕಲ್ ಅಲ್ಲಿ ನಾವು ಕೆಲಸಗಳಿಗೆ ಸೇರ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದ್ರೆ ನಮಗೆ ಪಾಲಿಟೆಕ್ನಿಕ್ ಮಾಡೋದ್ರಿಂದ ತುಂಬಾ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತದೆ. ಅದರಿಂದ ಕಾಲೇಜಲ್ಲಿ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳ್ತಾ ಇರ್ತಕ್ಕಂತ ವಿಚಾರ ವಾಸ್ತವಾಂಶ ಇದೆ. ಹಿಂದೆ ಇವತ್ತು ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಮತ್ತು ಆ ಭಾಗದ ಮುಖಂಡರಿಂದ ಬೇಡಿಕೆ ಇದೆ. ಕೆಲವು ಕ್ಷೇತ್ರಗಳಲ್ಲಿ 2-3 ಪಾಲಿಟೆಕ್ನಿಕ್ಗಳು ಇರ್ತಕ್ಕಂಥದ್ದು ಇದೆ. ಅದರಿಂದ ಈಗ ಸಮಗ್ರವಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಈ ರೀತಿ ಬಹಳಷ್ಟು ದೂರದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ಒಂದು ವರದಿಯನ್ನು ತರಿಸ್ಕೋಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಒಂದು ಕಮಿಟಿಯನ್ನು ಮಾಡಿ ಕಳಿಸಿ ವರದಿಯನ್ನು ಪಡೆದ ನಂತರ ಎಲ್ಲೆಲ್ಲಿ ಈ ಥರ ಅವಶ್ಯಕತೆ ಇದೆ ಅಲ್ಲಿರ್ತಕ್ಕಂಥ ಏನು ಪರಿಸ್ಥಿತಿಗಳು ಅನುಗುಣವಾಗಿ ಕೈಗಾರಿಕೆಗಳು ಇರ್ತಕ್ಕಂಥದ್ದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಇದಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅವರ ಬೇಡಿಕೆಯನ್ನು ಪೂರೈಸತಕ್ಕಂಥದ್ದಕ್ಕೆ ಕ್ರಮ ತೆಗೆದುಕೊಳ್ತೀವಿ. ಪಾಲಿಟೆಕ್ನಿಕ್ಸ್ ಏನಿದಾವೆ ಮಾನ್ಯ ಅಧ್ಯಕ್ಷರ, ಬೇರೆ ಬೇರೆ ಕಡೆಗೆ ವಿದ್ಯಾರ್ಥಿಗಳೇ ಇರತಕ್ಕಂಥ ಪಾಲಿಟೆಕ್ನಿಕ್ ಇದಾವೆ, ಅವನ್ನ ಟ್ರಾನ್ಸ್ಫರ್ ಮಾಡಿ ನಮಗ್ ಕೊಟ್ರೆ ಅನುಕೂಲ ಆಗ್ತದೆ ಮಾನ್ಯ ಅಧ್ಯಕ್ಷ. ಅದನ್ನ ಮಾನ್ಯ ಸಚಿವರು ಕ್ರಮ ತಗೊಂಡ್ರೆ ತುಂಬಾ ಒಳ್ಳೇದಾಗ್ತದೆ.